Good morning, children. Today I am going to teach you English and Kannada story. Today date is 21st 11 2020. Today day is Saturday. Ellarigu shubhodaya makle. Ivattu naavu English mattu Kannada kathayanna kelta hogona. Ivattina dinanka eshtu? 21 11 2020. ಇವತ್ತಿನ ವಾರ ಶನಿವಾರ. ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಎ ಟೂ ಸಿಲ್ಲಿ ಗೋಟ್ಸ್. ಇವತ್ತಿನ ನಮ್ಮ ಕಥೆಯ ಹೆಸರು ಎರಡು ಮೂರ್ಖ ಆಡುಗಳು. ಆಡಿನ ಮರಿ ಅಂದರೆ ಗೊತ್ತಲ್ಲ ಮಕ್ಕಳೇ, ಅದು ಸಾಕುಪ್ರಾಣಿ. ಹಳ್ಳಿಗಳಲ್ಲಿ ಹೆಚ್ಚು ನಾವು ಸಾಕುಪ್ರಾಣಿಯನ್ನು ನಾವು ಕಾಣ್ತೀವಿ ಅಲ್ವಾ. This is goat means domestic animal. We see the domestic animal in a village. Understand? You like, which are the animals you like, children? Domestic animal, dog, cat. Now sheep and goat. I am going to teach you a goat story. Shall I start, children? Once upon a time, there were two silly goats. These two silly goats wanted to cross a narrow bridge together. ಒಂದು ದಿನ ಎರಡು ಆಡು ಮರಿಗಳು ಸೇತುವೆಯ ಬಳಿ ಬಂದವು. ಅಂದರೆ ಮಕ್ಕಳು ನೀವು ಸೇತುವೆ ಅಂದರೆ ನೋಡಿದ್ದೀರಾ ಅಲ್ವಾ, ದೊಡ್ಡ ಕಾರು ಬಸ್ಸು ಲಾರಿಗಳೆಲ್ಲ ಓಡಾಡ್ಬೋದು ಅಂತ ಅಂದ್ಕೊಳ್ತೀರ ಅಲ್ವಾ. ಅಂದರೆ ನದಿಯ ಮಧ್ಯೆ ಅಡ್ಡಲಾಗಿ ಈ ಸೇತುವೆಯನ್ನು ಕಟ್ತಿರ್ತಾರೆ. ಆದರೆ ಇಲ್ಲಿ ಏನಾಗಿದೆ, ಆ ಸೇತುವೆ ಒಬ್ಬರಿಗೆ ಮಾತ್ರ ಹೋಗೋದಕ್ಕೆ ಸ್ಥಳ ಅವಕಾಶ ಇತ್ತು. ಆ ಎರಡು ಆಡು ಮರಿಗಳು ಆ ಸೇತುವೆಯ ಬಳಿ ಬಂದು ನಿಂತವು. One silly goat was on one side, the other silly goat was on other side. Aga haadu mari andre ondu kadeyalli ondu haadu mari idre adara viruddhavagi opposite agi innondu viruddha dikkinalli innondu badiyalli innondu haadu mari nintukondittu. Neevu chitradalli nortta idiralva makle. When they came to middle of the bridge, ಎರಡು ಹಾಡು ಮರಿಗಳು ಆ ಸೇತುವೆಯ ಮಧ್ಯಭಾಗದಲ್ಲಿ ಬಂದು ನಿಂತ್ಕೊಂಡ್ವು. Both began to fight. ಎರಡು ಹಾಡು ಮರಿಗಳು ಜಗಳ ಮಾಡೋದಕ್ಕೆ ಶುರು ಮಾಡಿದ್ವು. ಯಾಕಂದರೆ ಆ ಹಾಡು ಮರಿಗಳು ಮೊದಲು ನಾನು ಈ ಸೇತುವೆಯನ್ನು ಕ್ರಾಸ್ ಅಂದರೆ ಸೇತುವೆಯನ್ನು ದಾಟಬೇಕು ನಾನು ದಾಟಬೇಕು ಅಂತ ಎರಡರ ಮಧ್ಯ ಜಗಳ ಪ್ರಾರಂಭ ಆಯಿತು. ಆಸ್ ದೇ ವರ್ ಫೈಟಿಂಗ್ ದೇ ಬೋತ್ ಫೆಲ್ ಇನ್ ಟು ದ ವಾಟರ್ ಆ್ಯಂಡ್ ವರ್ ಡ್ರೌನ್ಡ್. ಎರಡೂ ಜಗಳ ಆಡೋದಕ್ಕೆ ಪ್ರಾರಂಭ ಮಾಡಿಕೊಂಡ್ಮೇಲೆ ಒಂದಕ್ಕೊಂದು ತುಂಬ ಜಗಳ ಮಾಡೋದಕ್ಕೆ ಶುರು ಮಾಡಿದ್ವು. ಒಂದಕ್ಕೊಂದು ಗುದ್ದಿ ಅವೇನು ಮಾಡಿದ್ವು, ಆ ನೀರಿನ ಒಳಗೆ ಬಿದ್ದವು, ಆ ನೀರಲ್ಲಿ ಮುಳುಗೋದ್ವು. ದ ಮಾರಲ್ ಆಫ್ ದ ಸ್ಟೋರಿ ಈಸ್ ದ ಫೂಲಿಶ್ನೆಸ್ ಈಸ್ ಆಲ್ವೇಸ್ ಪನಿಶ್ಡ್. ಈ ಕಥೆಯ ನೀತಿ ಏನಂತ ಅಂದರೆ ಮಕ್ಕಳೇ, ಮೂರ್ಖತನ ಯಾವಾಗಲೂ ನಮಗೆ ಶಿಕ್ಷೆಯನ್ನು ಕೊಡುತ್ತೆ. ಈ ಚಿತ್ರದಲ್ಲಿ ನಿಮ್ಗೆ ಕಾಣ್ತಿದೆ ಅಲ್ವಾ, ಮನುಷ್ಯ ಏನು ಮಾಡ್ತಿದ್ದಾನೆ, ಆ ಮರದ ಕೊಂಬೆಯ ಮೇಲೆ ಕೂತ್ಕೊಂಡು ತಾನು ಕೂತ್ಕೊಂಡಿರುವಂತಹ ಕೊಂಬೆಯನ್ನೇ ಅವನು ಕತ್ತರಿಸ್ತಿದ್ದಾನೆ. ಅವನಿಗೆ ಗೊತ್ತಿಲ್ಲ ನಾನು ಆ ಕೊಂಬೆ ಮುರಿದು ಬೀಳ್ತೀನಿ, ನಾನು ಕೆಳಗಡೆ ಬೀಳ್ತೀನಿ ಅಂತ. ಅದೇ ರೀತಿ ಮೂರ್ಖತನ ಯಾವಾಗಲೂ ಶಿಕ್ಷೆಯನ್ನು ಕೊಡುತ್ತೆ. ಆದ್ದರಿಂದ ನಾವು ಜಾಣ್ಮೆಯಿಂದ ಬದುಕಬೇಕು, ಮೂರ್ಖತನವನ್ನು ಬಿಡಬೇಕು.
Thank you, children. Learn a story and send it to me.